ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ, ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ಸಮ್ಮು ನಾಮಕರಣ. ಹಾಗೆ ಸಮ್ಮು ಫಸ್ಟ್ ಟೈಮು ಎದ್ದು ನಿಂತ್ಕೊಂಡಿದ್ದು, ಓಡಾಡಿದ್ದು, ಅದೆಲ್ಲ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನಾಮಕರಣ ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ. ಹಾಗೇನೆ ಲಾಸ್ಟ್ ವಿಡಿಯೋದಲ್ಲಿ ಸಮ್ಮು 5 ಮಂತ್ ಇಂದ ಹಿಡಿದು ಏನೆಲ್ಲ ಆಯ್ತು ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೀರಾ. ಸಮ್ಮು 5 ಮಂತ್ಸ್ ಇಂದ 9 ಮಂತ್ಸ್ ವರೆಗೂ ಹೇಗೆಲ್ಲ ಇದ್ದ ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೀರಾ. ಯಾರೆಲ್ಲ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಈಗ 9 ಮಂತ್ಸ್ ಆಗ್ತಾ ಇದೆ, ನಾರ್ಮಲ್ ಆಗಿದ್ದಾನೆ, ಊಟ ಎಲ್ಲ ನಾರ್ಮಲ್ ಆಗಿ ಊಟ ಮಾಡ್ತಿದ್ದ. ನಾನು ಏನೇ ಫುಡ್ ಮಾಡಿದ್ರು ಅದನ್ನೆಲ್ಲ ಟೇಸ್ಟ್ ಮಾಡಿಸ್ತಾ ಇದೆ, ತಿಂತಿದ್ದ. ಊಟ ಮಾಡೋದಕ್ಕೆಲ್ಲ ಏನು ಹಿಂಸೆ ಮಾಡ್ತಾ ಇರಲಿಲ್ಲ. 9 ಮಂತ್ಸಿಗೆ ಗೋಡೆ ಇಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಶುರು ಮಾಡ್ದ. ಗೋಡೆ ಇಟ್ಕೊಂಡು ನಿಂತ್ಕೊಳ್ಳೋದು, ಸೋಫಾ ಎಲ್ಲ ಸಿಕ್ಕರೆ ಏನು ಗ್ರಿಪ್ ಸಿಗುತ್ತೆ ಅದನ್ನು ಇಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಶುರು ಮಾಡ್ದ. ಅದು ಕೂಡ ಫಸ್ಟ್ ಫೋಟೋಸ್ ಇದೆ, ಅದನ್ನು ಕೂಡ ಪಕ್ಕದಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ಬನ್ನಿ. ಹಾಗೇನೆ ನಾಮಕರಣ ಮಾಡಬೇಕು ಅಂತ ಹೇಳಿದ್ರು. ನಾವು 5 ತಿಂಗಳಲ್ಲಿ ಅಪ್ಪನ ಮನೆಯಿಂದ ತೊಡಲು ಶಾಸ್ತ್ರ ಮಾಡಿದರು. ನಾಮಕರಣ ಊರಲ್ಲಿ, ಹಸ್ಬೆಂಡ್ ಊರಲ್ಲಿ ಎಲ್ಲ ಕೇಳ್ತಾರೆ ಮಗು ನೋಡಬೇಕು ಅಂತ ಹೇಳಿ. ಅಲ್ಲಿ ನಾಮಕರಣ ಮಾಡೋದಕ್ಕೆ ಅರೇಂಜ್ ಮಾಡ್ಕೋತಾರೆ, ಇನ್ವಿಟೇಷನ್ ಎಲ್ಲ ಮಾಡಿಸ್ತಾರೆ. ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ನಾವು, ಅಪ್ಪ ಅವರು, ಹಾಗೆ ಚಿಕ್ಕಪ್ಪ, ಹಸ್ಬೆಂಡ್ ಫ್ರೆಂಡು ಎಲ್ಲ ಹೊರಡ್ತೀವಿ ವೆಹಿಕಲ್ ಮಾಡಿಕೊಂಡು. ಇಲ್ಲಿಂದ ಹಸ್ಬೆಂಡ್ ಊರು ಚಿತ್ರದುರ್ಗ, ಚಿತ್ರದುರ್ಗದ ಹತ್ರ ಒಂದು ಹಳ್ಳಿ, ಅಲ್ಲಿಗೆ ಹೊರಡ್ತೀವಿ. ಆ್ಯಕ್ಚುಲಿ ಇನ್ನೊಂದು ಮಗು, ನನ್ನ ಓರ್ಗಿತ್ತಿ ಮಗು ಕೂಡ ಆಗ 11 ತಿಂಗಳಾಗ್ತಾ ಬರ್ತಿತ್ತು. ಅದಕ್ಕೆ 10 ತಿಂಗಳು, 11 ತಿಂಗಳೇನೋ, 11 ತಿಂಗಳು ಅನಿಸುತ್ತೆ. ಆ ಮಗುನೂ ಕೂಡ ಹೆಸರಿಟ್ಟಿರಲಿಲ್ಲ, ಹಾಗಾಗಿ 2 ಮಗುದು ನಾಮಕರಣನ ಒಟ್ಟಿಗೆ ಇಟ್ಕೊಂಡಿದ್ರು. ಆ್ಯಕ್ಚುಲಿ ಅದು ಕರೆಕ್ಟ್ ಪ್ರೊಸೀಜರೇ ಅಲ್ಲ. ನಾಮಕರಣ ಅಂದರೆ ನಮ್ಮ ಮಗು ನಾಮಕರಣ ಅಂದರೆ ನಮ್ಮ ಮಗುದೇ ನಾಮಕರಣ ಮಾಡಬೇಕಾಗಿತ್ತು. ಅದು ಸ್ವಲ್ಪ ಬೇಜಾರಿದೆ ಅಲ್ಲಿದು. ಫಸ್ಟು ಆ ಮಗುನ ತೊಟ್ಲಿಗೆ ಹಾಕಿ ಆಮೇಲೆ ನಮ್ಮ ಸಮ್ಮನ ತೊಟ್ಲಿಗೆ ಹಾಕಿದ್ರು, ಪರವಾಗಿಲ್ಲ ಅದೆಲ್ಲ ನಮಗೇನು ಮ್ಯಾಟ್ರ್ ಆಗಲ್ಲ. ನಾನು ಹಸ್ಬೆಂಡ್ ಚೆನ್ನಾಗಿದ್ದೀವಿ, ನಾನು ಹಸ್ಬೆಂಡ್ ಸಮ್ಮ 3 ಜನ ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ, ಅದರದ್ದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಸ್ವಲ್ಪ ಆ ಟೈಮಲ್ಲಿ ಆ ಮಗುನ ಹಾಕಿ ಅದಾದಮೇಲೆ ನಮ್ಮ ಸಮ್ಮನ ತೊಟ್ಲಿಗೆ ಹಾಕಿದ್ರು. ಅದು ತೊಟ್ಲು ಶಾಸ್ತ್ರ ಅನ್ಸೋದು ಇಲ್ಲ, ಹಾಗಾಗಿ ನಾಮಕರಣ ಅನ್ಸೋದು ಇಲ್ಲ, 2ನೇ ಮಗು ಥರ ಆಗುತ್ತೆ. ಪರವಾಗಿಲ್ಲ, ಬಂದವರು ಜನ ಎಲ್ಲ ಸಮ್ಮನ ನೋಡಿದ್ರು, ಖುಷಿಪಟ್ಟರು, ನಾಮಕರಣ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾಮಕರಣ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಎಲ್ಲ ಕಡೆ ಇಟ್ಕೊಳ್ಳೋದು, ನಿಂತ್ಕೊಳ್ಳೋದು, ಓಡಾಡೋದು ಎಲ್ಲ ಮಾಡ್ತಾ ಇತ್ತು ಪಾಪು. ಇಟ್ಕೊಳ್ಳೋದು, ನಿಂತ್ಕೊಳ್ಳೋದು ಆಗಂತೂ ತುಂಬಾನೇ ಕಷ್ಟ. ನಾವು ಆ ಕಡೆ ಈ ಕಡೆ ಓಡಾಡಂಗೂ ಇಲ್ಲ, ಏನು ಸಿಕ್ಕರೂ ಇಟ್ಕೊಂಡು ನಿಂತ್ಕೊಳ್ಳೋದು ಆ ಥರ ಮಾಡ್ತಾ ಇತ್ತು. ಫೈನಲಿ 1 ಇಯರ್ಗೆ ಅವನದು ಬರ್ಡೇ ಮಾಡೋಣ. ಇಲ್ಲಿ ನಮ್ಮ ಮೈಸೂರಲ್ಲಿ ನಾವು ಒಂದು ನಾಮಕರಣ ಕೂಡ ಮಾಡಿಲ್ಲ. ಕೆಲವೊಬ್ರು ಎಲ್ಲರೂ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ, ಅಪ್ಪನ ಫ್ಯಾಮಿಲಿ, ಅಮ್ಮನ ಫ್ಯಾಮಿಲಿ ಆಗಿರ್ಬೋದು, ಹಸ್ಬೆಂಡ್ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಕೂಡ ಬಂದು ಮಗುನ ನೋಡ್ಕೊಂಡು ಹೋಗಿದ್ರು. ಆದರೆ ಏನು ಅಫಿಷಿಯಲ್ ಆಗಿ ಏನು ಮಾಡಿಲ್ಲ, ಅವ್ನ ನೇಮ್ ಎಲ್ಲ ಏನು ರಿವೀಲ್ ಮಾಡಿಲ್ಲ ಅಂತ ಹೇಳಿ ಬರ್ಡೇ ಮಾಡೋಣ ಅಂತ ಹೇಳ್ಕೊಂಡ್ವಿ. ಮನೇಲೇ ಬರ್ಡೇ ಮಾಡಿದ್ವಿ, ಯಾವುದು ಚೌಡ್ರಿ ಏನೋ ಮಾಡಿರಲಿಲ್ಲ. ಒಂದು 50-60 ಜನಕ್ಕೆ ಆಗುವಷ್ಟು ನಾನೇ ಅಡುಗೆ, ನಾನು ಅಮ್ಮ ಸೇರ್ಕೊಂಡು ಅಡುಗೆ ಮಾಡಿದ್ವಿ. ಅದ್ರದ್ದು ಕೂಡ ಫೋಟೋಸ್ ಇದೆ, ಫೋಟೋಸನ್ನು ಹಾಕ್ತೀನಿ, ಫೋಟೋಸನ್ನು ನೋಡ್ಕೊತಾ ಬನ್ನಿ. ಮನೆಯಲ್ಲೇ ಬಿಸಿಬೇಳೆಬಾತು, ಮೊಸರನ್ನ, ಜಾಮೂನು, ವೆಜಿಟೇಬಲ್ ಬೋಂಡಾ, ಫುಡ್ಡನ್ನು ಕೇಕು, ಚಿಪ್ಸು ಹೀಗೆಲ್ಲ ಮಾಡಿ ಫುಡ್ ನಾವೇ ಮನೇಲಿ ಪ್ರಿಪೇರ್ ಮಾಡಿ ನಮಗೆ ಗೊತ್ತಿರೋರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರನ್ನೂ ಇನ್ವೈಟ್ ಮಾಡಿ ಮನೇಲೇ ಸಿಂಪಲ್ಲಾಗಿ ಬರ್ಡೇನ ಮಾಡಿದ್ವಿ. 1 ಇಯರ್ ಬರ್ಡೇಲಿ ಮಕ್ಳಿಗೆ ಅಷ್ಟು ಚೆನ್ನಾಗಿ ಗೊತ್ತಾಗೋದು ಇಲ್ಲ, ನಾಮಕರಣ ಮಾಡಿರ್ತೀವಿ ಅದು ಕೂಡ ಗೊತ್ತಾಗಿರಲ್ಲ. ನಾವು ಇನ್ನೊಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿ ಆಗ ಸಿಂಪಲ್ಲಾಗಿ ಮಾಡಿದ್ವಿ. ಆ್ಯಕ್ಚುಲಿ ಅವನ ಹೆಸರು ಬಂದು ಸಮೃದ್ಧ ಹಸನ್ ಅಂತ. ಹಸನ್ ಅಂದರೆ ನಮ್ಮ ಹಸನ್ ಮಾತಾಜಿ, ನಮ್ಮ ಆಶ್ರಮದ ಗುರುಗಳ ಹಸನ್ ಮಾತಾಜಿ ಅಂತ ಅವರ ಹೆಸರನ್ನು ಸೇರಿಸಿದ್ದೀವಿ ಸರ್ನೇಮ್ ಆಗಿ. ಸಮೃದ್ಧ ಅಂತ ಅಪ್ಪ ತುಂಬಾ ಇಷ್ಟಪಟ್ಟರು, ಸಾಯಿಂದ ಅವನಿಗೆ ಅಕ್ಷರ ಬಂದಿತ್ತು. ನಾವು ಬೇರೆ ಬೇರೆ ಏನೋ ಅಂದ್ಕೊಂಡ್ವಿ, ಅದೆಲ್ಲ ಬೇಡ, ಲಾಸ್ಟಲ್ಲಿ ಸಮೃದ್ಧ ಅನ್ನೋದೇ ಉಟ್ಕೊಂಡು, ಸಮೃದ್ಧ ಅಂದರೆ ಸಮೃದ್ಧಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸಮೃದ್ಧ ಅನ್ನೋ ಹೆಸರನ್ನ ಇಟ್ಕೊಂಡ್ವಿ. ಅದಕ್ಕೆ ಹಸನ್ ಮಾತಾಜಿ ಅವರ ನೇಮನ್ನ ಸೇರಿಸಿ ಸಮೃದ್ಧ ಹಸನ್ ಅಂತ ಅವನಿಗೆ ಹೆಸರನ್ನ ಇಟ್ಟಿದ್ವಿ. 1 ಇಯರ್ ಬರ್ಡೇ ತುಂಬಾ ಚೆನ್ನಾಗಾಯ್ತು, ಫ್ಯಾಮಿಲಿ ಎಲ್ಲ ಬಂದಿದ್ರು, ಅದು ಫೋಟೋಸ್ ಕೂಡ ನೋಡಿಕೊಂಡು ಬನ್ನಿ.
ಒನ್ ಇಯರ್ ಬರ್ಡೇ ಹೇಗೆಲ್ಲ ಇತ್ತು ಅನ್ನೋದನ್ನ ನೋಡಿಕೊಂಡು ಬಂದಿದ್ದೀರಾ. ಹಾಗೇನೆ ಇನ್ನು ಸೆಕೆಂಡ್ ಇಯರ್ ಬರ್ಡೇ ನಾರ್ಮಲ್ ಆಗಿ ಎಲ್ಲ ಮಕ್ಕಳ ಥರ ಆರಾಮಾಗಿ ಒನ್ ಇಯರ್ ಬರ್ಡೇಲೆ ಅವನು ಆರಾಮಾಗಿ ಓಡಾಡ್ತಿದ್ದ. ಬರ್ಡೇಲೇ ಯಾರ ಸಪೋರ್ಟ್ ಇಲ್ಲದೇ ಒಬ್ಬನೇ ಓಡಾಡ್ತಿದ್ದ. ಅವನು ವಾಕರ್ ಜಾಸ್ತಿ ಯೂಸ್ ಮಾಡಿದ್ದ, ವಾಕರ್ ಜಾಸ್ತಿ ಯೂಸ್ ಮಾಡಿದ್ದ ಮತ್ತು ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿದ್ದ. ಅವನು ಆ್ಯಕ್ಟಿವ್ ಬೇಬಿ ಆಗಿರೋದ್ರಿಂದ ಯಾರದೇ ಸಪೋರ್ಟ್ ಇಲ್ಲದೆ ಒನ್ ಇಯರ್ಗೆ ಆರಾಮಾಗಿ ವಾಕ್ ಮಾಡ್ತಿದ್ದ ಅವನ ಬರ್ಡೇಲಿ. ಬರ್ಡೇದು ನೆನಪಿದೆ, ಹಾಗಾಗಿ ಹೇಳ್ತೀನಿ. ಬರ್ಡೇಲಿ ಅವನು ಆರಾಮಾಗಿ ವಾಕ್ ಮಾಡ್ತಿದ್ದ. ಅದಾದಮೇಲೆ ನಾರ್ಮಲಾಗಿ ನನ್ನ ಮನೇಲಿ ಏನು ಫುಡ್ ಮಾಡ್ತೀನಿ, ಸ್ಮ್ಯಾಶ್ ಮಾಡೋದು ಅದರಲ್ಲೇ ಏನು ಮಾಡ್ತಾ ಇರಲಿಲ್ಲ. ತರಕಾರಿ ಸಾರು, ತರಕಾರಿ ಪಲ್ಯ, ಅನ್ನ ಸಾರು, ತುಪ್ಪ, ಹಾಗೆ ಬೆಳಗ್ಗೆ ಟಿಫನ್ಗೆ ನಾನು ಏನು ಟಿಫನ್ ಮಾಡಿರ್ತೀನಿ ಅದೇ ಟಿಫನನ್ನು ತಿನ್ನಿಸ್ತಾ ಇದೆ. ರಾತ್ರಿಗೂ ಅಷ್ಟೇ ಬಿಸಿ ಬಿಸಿ ಅನ್ನ, ತುಪ್ಪ, ಪಲ್ಯ, ಸಾಂಬಾರು ಹೀಗೆ ತಿನ್ನಿಸ್ತಾ ಇದೆ. ಯಾವುದೇ ಥರ ಹೊರಗಡೆ ಫುಡ್ಡನ್ನು ತೊಗೊಂಡು ಬಂದು ತಿನ್ನಿಸ್ತಾ ಇಲ್ಲ. ಸೆರ್ಲಕ್ ಆಗಿರ್ಬೋದು, ಈ ರಾಗಿ ಸರಿ ರೆಡಿಮೇಡೆಲ್ಲ ಸಿಗುತ್ತಲ್ಲ ಅದು, ಮತ್ತು ರಾಗಿ ಸರಿ ಕೂಡ ಒನ್ ಇಯರ್ ಒಳಗೆ ಮುಗಿಸ್ಬಿಟ್ಟಿದ್ದೆ. ಒಂದು 9-10 months ಅಷ್ಟೇ ಅನಿಸುತ್ತೆ ಒಂದು ರಾಗಿ ಸರಿ ತಿನ್ನಿಸಿರೋದು. ಸಾಕಂತ ಹೇಳಿ ಮುದ್ದೆ ಮಾಡಿದ್ರೆ ಮುದ್ದೆನೇ, ಮನೇಲಿ ಮುದ್ದೆ ಮಾಡಿದಾಗ ಮುದ್ದೆ, ಸಾಂಬಾರು, ಕಾಳು, ಪಲ್ಯ, ಪ್ರತಿಯೊಂದು. ಈಗೆಲ್ಲ ಹೇಳ್ತಾರೆ ಆ್ಯಪಲ್ ಬೇಯಿಸಿ ತಿನ್ನಿಸ್ತಾರೆ, ಕ್ಯಾರೆಟ್ ಬೇಯಿಸಿ, ಆ ಥರ ಎಲ್ಲ ಏನೂ ಇಲ್ಲ. ಆ್ಯಪಲ್ ಅಂದರೆ ಆ್ಯಪಲನ್ನೇ ಕೊಟ್ಟರೆ, ಪೀಲ್ ಮಾಡಿಬಿಟ್ಟು ಕೊಟ್ಟರೆ ಆರಾಮಾಗಿ ಕಚ್ಕೊಂಡು ಮುಂದೆ ಹಲ್ಲು ಬಂದಿತ್ತು, ಹಲ್ಲು ಕೂಡ ಬೇಗನೆ ಬಂದುಬಿಟ್ಟಿತ್ತು, ಕಚ್ಕೊಂಡು ತಿಂತಾಯಿದ್ದ. ಬಾಳೆಹಣ್ಣು ಕೊಟ್ಟರೆ ಬಾಳೆಹಣ್ಣು ತಿನ್ಕೊತಾ ಇದ್ದ. ಒಂದ್ಸತಿ ಹೀಗೆ ಮಾವಿನಕಾಯಿ ತಂದಿದ್ವಿ, ಮಾವಿನಕಾಯಿ ಚಿತ್ರಾನ್ನಕ್ಕೆ ಅಂತ ಮಾವಿನಕಾಯಿ ತಂದಿದ್ವಿ, ಪುಟಾಣಿದು ನಾಟಿಕಾಯಿ. ಅದನ್ನು ಅಮ್ಮ ಮರೆತುಬಿಟ್ಟು ಹಾಗೆ ಚಿತ್ರಾನ್ನ ಮಾಡದೆ ಮಾಡಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ರು. ಅದು ಹಾಗೆ ಹಣ್ಣಾಗ್ಬಿಟ್ಟಿದೆ. ಹಿಂಗೆ ನಾವು ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ಯಾವಾಗ ಕಿಚನಿಗೆ ಹೋದ್ನೋ ಗೊತ್ತಿಲ್ಲ. ಕಿಚನಿಗೆ ಹೋಗಿ ಬಂದು ಅದನ್ನು ಅವನು ಬಾಯಲ್ಲಿ ಕಚ್ಚಿ ಅದು ಫುಲ್ಲು ರಸ ಕುಡಿದಿದ್ದಾನೆ. ಅವನಿಗೆ ಇನ್ನೂ 1 year ಆಗಿರಲಿಲ್ಲ, ಆಗ್ಲೇ ನಾವು ಏನಾಗ್ಬಿಡುತ್ತೋ ಅಂತ ಫುಲ್ ಹೆದರ್ಕೊಂಡಿದ್ವಿ. ಏನೂ ಆಗಲಿಲ್ಲ, ನಾರ್ಮಲಾಗಿ ನಾವು ಏನು ಫುಡ್ ಮಾಡಿಸ್ತಿದ್ವಿ, ಏನು ಫುಡ್ ಮಾಡ್ತಿದ್ವಿ ಎಲ್ಲ ತಿನ್ನಿಸ್ತಾ ಇದ್ವಿ. ಟಿಫನ್ನು ಮಧ್ಯಾಹ್ನ ಅಡುಗೆ ಏನು ಊಟ, ಮುದ್ದೆ ಮಾಡಿದ್ರೆ ಮುದ್ದೆ, ಅನ್ನ ಸಾರು, ರಾತ್ರಿ ಅನ್ನ ಸಾರು, ಪಲ್ಯ, ಹಾಗೆ ಊಟ ಮಾಡಿಸ್ಕೊಂಡು ಬಂದ್ವಿ. ಮನೆ ಶಿಫ್ಟ್ ಮಾಡಿದ್ವಿ. ಶಿಫ್ಟ್ ಮಾಡಿದ್ಮೇಲೆ ಅಲ್ಲಿ ನಾನು ಈಗ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಪ್ರಿಯಾ ಪುಟ್ಟು ಅಂತ, ಅವ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಎಲ್ಲ ಚೆನ್ನಾಗಿದ್ದ. ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಇನ್ನು 3 years ವರೆಗೂ ಏನಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೆಕೆಂಡ್ ಇಯರ್ ಬರ್ಡೇ ಹೇಗೆ ಮಾಡಿದ್ವಿ, ಥರ್ಡ್ ಇಯರ್ ಬರ್ಡೇ ಹೇಗೆ ಮಾಡಿದ್ವಿ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿ ಖುಷಿಯಾಗಿರಿ. ನಮಸ್ಕಾರ.